ಇನ್ನೊಂದು ಕಡೆ ಹೊಸಬಗೆರೆ ಹೊಸಬರಿಗೆ ಅವಕಾಶವನ್ನು ಕೊಟ್ಟರೆ ಬಿ ಜೆ ಪಿಗೆ ದಿಗ್ವಿಜಯ ಬರುತ್ತೆ ಅಂತ ಹೇಳಿದವರು ಯಾರಪ್ಪ ಮಹಾನ್ ಭಾವ ಅವನೇನಾದ್ರು ಸಿಕ್ಕರೆ ಕರ್ಕೊಂಡೋಗಿ ಹಾಕ್ಬಿಡಿ ಎಲ್ಲ ಕಾಲು ಕತ್ತರಿಸ್ಬಿಡಿ ಅಂತ ಸಂಸದ ಜಿಗ್ಜಿಣಗಿ ರಮೇಶ್ ಜಿಗ್ಜಿಣಗಿ ಪ ಬಿ ಜೆ ಪಿಯ ಸಂಸದರು ಒಂದು ರೀತಿ ಸ್ಫೋಟಕ ಹೇಳಿಕೆಯನ್ನು ನೀಡಿದರು ಅವನು ಯಾವನ ಹೇಳದ ಅಂದ್ಬಿಟ್ಟು ಅವ್ನು ಮಾತು ಕೇಳ್ಕಂಡು ಇಡೀ ಕರ್ನಾಟಕದಲ್ಲಿ ಹಳ್ಳ ಹಿಡ್ದು ಹೋಗ್ಬಿಡ್ತು ಬಿ ಜೆ ಪಿ ಬರೀ ಅರವತ್ತಾರು ಕುಸಿದ್ಬಿಡ್ತು ಗುಜರಾತಲ್ಲಿ ವರ್ಕೌಟ್ ಆಯಿತು ಅಂದ್ಬಿಟ್ಟು ಆ ಫಾರ್ಮುಲಾ ತಗೊಬಂದಿಲ್ಲ ಒಂದು ಎಪ್ಪತ್ತು ಜನಕ್ಕೆ ಟಿಕೆಟ್ ಬದಲಾಯಿಸ್ಬಿಟ್ರೆ ಅಟ್ಲೀಸ್ಟ್ ಬೆರಳೆಣಿಕೆ ಎಷ್ಟಾರು ಜನ ಗೆಲ್ಲಬಾರ್ದಾ ಕೊಡೋರಿಗೆ ಅಚ್ಚುಕಟ್ಟಾಗಿ ಟಿಕೆಟ್ ಕೊಟ್ಟಿದ್ರೆ ಬಿ ಜೆ ಪಿಗೆ ಬಹುಮತ ಆರು ಬರ್ತಿತ್ತು ಇಲ್ಲಾಂದರೆ ಅಟ್ಲೀಸ್ಟ್ ಸಮ್ಮಿಶ್ರ ಸರ್ಕಾರರು ಮಾಡ್ತಿತ್ತು ಒಂದಷ್ಟು ಜನ ಸಚಿವರುಗಳಾಯ್ತಿದ್ರು ಲೋಕಸಭಾ ಚುನಾವಣೆಗೆ ಒಂದಷ್ಟು ಹೆಲ್ಪ್ ಆಯ್ತಿತ್ತು ಅವನು ಯಾವನ ತಲೆಮಾಸ್ತು ಅವ್ನು ಹೇಳ್ದ ಅನ್ಬಿಟ್ಟು ಅವನು ಯಾರು ಅಂತ ಅವರು ಹೇಳಿಲ್ಲ ಅವ್ನು ಯಾರನ್ನು ಗೊತ್ತಾದ್ರೆ ಅಟ್ಲೀಸ್ಟ್ ಕರ್ಕೊಂಡೋಗಿ ನೇಣಾಕ್ಬಿಡಿ ಇಲ್ಲ ಕಾಲಾರ ಕತ್ತರಿಸ್ಬಿಡಿ ಅಂತ ಈಗ ಅದನ್ನು ಕಾಂಗ್ರೆಸ್ ಅವ್ರು ಇಟ್ಕೊಂಡು ಬಿ ಜೆ ಪಿ ವಿರುದ್ಧ ಹೆಗ್ಗ ಮುಗ್ಗ ಟ್ವೀಟ್ ಮಾಡಿಬಿಟ್ಟು ದಾಳಿ ಮಾಡ್ತಾವ್ರೆ ಯಾರನ್ನ ನೇಣ ಹಾಕ್ಬೇಕಪ್ಪ ಪ್ರಧಾನಿ ಮೋದಿಯವ್ರನ್ನ ಗೃಹ ಸಚಿವ ಅಮಿತ್ ಶಾ ಅವರನ್ನ ಇಲ್ಲ ಬಿ ಜೆ ಪಿಯ ಅಸಂತೋಷಕ್ಕೆ ಕಾರಣವಾದಂಥ ಸಂತೋಷ್ ಅವರನ್ನು ಸಂತೋಷ್ ಜಿಯವರನ್ನು ಅಥವಾ ಬಸವರಾಜ್ ಬೊಮ್ಮಾಯಿ ಅವರನ್ನು ಯಾರನ್ನು ಹಾಕಬೇಕು ಇದಕ್ಕೆ ಉತ್ತರಿಸ್ಕೊಡ್ಬೇಕು ಸೋಲಿನ ನಾಯಕತ್ವ ವಹಿಸ್ಕೊಳ್ಳುವವರು ಯಾರು ಹಾಗಾದರೆ ನೇಣುಗಂಬ ಯಾರಿಗೆ ಬಿ ಜೆ ಪಿಯಿಂದ ಉತ್ತರ ನಿರೀಕ್ಷಿಸ್ಬೋದು ಅಂತ ಟ್ವೀಟ್ ಮಾಡಿದ್ದಾರೆ ಯಾಕಂದರೆ ಇದೇನು ಇವರು ಹುಟ್ಟಿಸ್ಕೊಂಡು ಮಾಡಿದ್ದಲ್ಲ ಅವರ ಸಂಸದರೇ ಹೇಳಿರುವಂಥ ಮಾತು ಹೊಸೊಬ್ಬರಿಗೆ ಅವಕಾಶವನ್ನು ಕೊಟ್ಟರೆ ಬಿ ಜೆ ಪಿಗೆ ದಿಗ್ವಿಜಯ ಬರ್ತದೆ ಅಂತ ಹೇಳಿದ್ದವ್ರು ಯಾರಪ್ಪ ಅವ್ರನ್ನ ಕರ್ಕೊಂಡೋಗಿ ಹಾಕಿ ಅಂತ ರಮೇಶ್ ಜಿಗ ಜಿಣಗಿ ಸಂಸದರು ಬಿ ಜೆ ಪಿಯ ಸಂಸದರು ಅವರೇ ಹೇಳಿರುವಂಥ ಮಾತು ಒಟ್ಟಿನಲ್ಲಿ ಈ ವಿಧಾನಸಭೆ ಚುನಾವಣೆಯಲ್ಲಿ ಆದಂಥ ಎಕ್ಸ್ಪೆರಿಮೆಂಟ್ಗಳು ಲೋಕಸಭೆ ಚುನಾವಣೆಯಲ್ಲಿ ಆಗ್ಬಿಟ್ರೆ ನಮ್ಗಳ ಕರಿಯರೇ ಸರ್ವನಾಶ ಆಗೋಗ್ಬಿಡುತ್ತೆ ರಾಜಕೀಯ ಯುಗಾಂತಿ ಆಗ್ಬಿಡುತ್ತೆ ಸಾಕಷ್ಟು ಜನ ಹಿರಿಯ ಸಂಸದರಿಗೆ ಈ ರೀತಿಯ ಒಂದು ರೀತಿಯ ಕಾಡ್ತಾ ಇದೆ ಸಂಗಣ ಹೇಳ್ತಾ ಮಾತಾಡ್ತಾಯಿದ್ರು ಏನಾರು ಈ ಥರ ಅವತಾರಗಳು ಆಡಂಗಿದ್ರೆ ಹೈಕಮಾಂಡು ಆರು ತಿಂಗಳು ಮುಂಚೆ ಆಡಿ ಟಿಕೆಟ್ ಕೊಡಲ್ವಾ ಬೇಡ ಟಿಕೆಟ್ ಕೊಡ್ತೀರಾ ಕೊಡಿ ಇಲ್ಲ ಯಾರು ಹೊಸೊಬ್ರು ಕರ್ಕೊಬೋತಾರೆ ಆರು ತಿಂಗಳು ಮುಂಚೆ ಅನೌನ್ಸ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಬಂದ್ಬಿಟ್ಟು ನೀನು ಪ್ರೆಸ್ ಮೀಟ್ ಮಾಡೋ ಶೆಟ್ರಿಗೆ ಮಾಡಿದ್ರಲ್ಲ ಹಾಂ ಓ ಈಶ್ವರಪ್ಪ ಅವ್ರಿಗೆ ಮಾಡಿದ್ರಲ್ಲ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ಬಿಟ್ಟು ನೀವು ಪ್ರೆಸ್ ಮೀಟ್ ಮಾಡಿ ನಾನು ಚುನಾವಣೆಗೆ ನಿಲ್ಲಲ್ಲ ಇವೆಲ್ಲ ಕಥೆಗಳು ಬೇಡ ಆ ಕಥೆಗಳಿಗೆ ಉತ್ತರ ಕ್ಲೈಮ್ಯಾಕ್ಸ್ ಏನು ಅಂತ ಜನ ವಿಧಾನಸಭಾ ಚುನಾವಣೆಗೆ ತೋರಿಸೋರೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಈಗ ಬಿ ಜೆ ಪಿ ಸಂಸದರೇ ಹೇಳಿರುವಂತೆ ಯಾರು ನೇಣುಗಂಬದ ರೂವಾರಿ ಯಾರು ನೇಣುಗಂಬಕ್ಕೆ ಹೋಗೋರು ಯಾರು ಅಂತ ಕಾಂಗ್ರೆಸ್ ಕಾಲು ಎಳೆದಿದೆ